ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ರೋಸ್ ಲೀವ್ ಸಿಂಪ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಕೇವಲ ಈರುಳ್ಳಿ ಮತ್ತು ಒಣಮೆಣಸಿನಕಾಯಿನ ಉಪಯೋಗಿಸಿಕೊಂಡು ಒಂದು ಖಾರ ಖಾರವಾದಂಥ ರುಚಿಯಾದಂಥ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಬಿಸಿ ಬಿಸಿ ಅನ್ನದೊಂದಿಗೆ ತುಪ್ಪದ ಜೊತೆ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಬನ್ನಿ, ಈ ಥರ ಒಂದು ರುಚಿಯಾದಂಥ ಚಟ್ನಿನ ಹೇಗೆ ಮಾಡೋದಂತೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಬಾಂಡಲೆಯನ್ನು ತೊಗೊಂಡಿದ್ದೀನಿ. ಬಾಂಡಲೆಗೆ ನಾನು ಇಲ್ಲಿ 3-4 ಸ್ಪೂನಷ್ಟು ಅಡುಗೆ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಈ ಅಡುಗೆ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಲೈಟಾಗಿ ಬೆಚ್ಚಗಾಗಬೇಕು, ಅಲ್ಲಿವರೆಗೂ ಬಿಸಿ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ನಾನಿಲ್ಲಿ 1/4 ಚಮಚದಷ್ಟು ಜೀರಿಗೆ, ಹಾಗೆ 1/4 ಚಮಚದಷ್ಟು ನಾನಿಲ್ಲಿ ಮೆಂತ್ಯಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೆಂತ್ಯಕಾಳನ್ನ ಬಂದುಬಿಟ್ಟು ನಾನಿಲ್ಲಿ ಆಲ್ರೆಡಿ ಹುರಿದ್ಕೊಂಡು ತೊಗೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ಹಸಿದನ್ನ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಇವೆರಡು ಹಾಕಿದ ನಂತರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅಂದರೆ ಇದನ್ನು ಫ್ರೈ ಮಾಡ್ಕೊಳ್ಳುವಾಗ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ. ನಾವು ಈ ಚಟ್ನಿಗೆ, ಈರುಳ್ಳಿ ಚಟ್ನಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋದು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನೋಡಿ, ಜೀರಿಗೆಯಾಗಿ ಮೆಂತ್ಯಕಾಳು ಚೆನ್ನಾಗಿ ಚಟಪಟ ಅಂತೇಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಸ್ಟೇಜಲ್ಲಿ ನೀವು 1/4 ಚಮಚದಷ್ಟು ಧನಿಯಾ ಕಾಳನ್ನ ಸಹ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಧನಿಯಾ ಪೌಡರ್ನ ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ನಾನು 4-5 ಸ್ಪೂನಷ್ಟು ಕಡಲೆಬೇಳೆನ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಡಲೆಬೇಳೆ ಬದಲು ನೀವು ಶೇಂಗಾನ ಯೂಸ್ ಮಾಡ್ಕೋಬೋದು, ಅಂದರೆ ಶೇಂಗಾ ಕ್ವಾಂಟಿಟಿನ ಸ್ವಲ್ಪ ಯೂಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಕಡಲೆಬೇಳೆನ ಈಗ ನೆಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಹಾಕಿರುವಂಥ ಈ ಬೇಳೆ ಲೈಟಾಗಿ ಬ್ರೌನಿಷ್ ಕಲರ್ ಬರಬೇಕು, ಲೈಟಾಗಿ ಬರಬೇಕು, ಡೀಪಾಗಿ ಫ್ರೈ ಮಾಡ್ಕೋಬಾರ್ದು. ಅದಾದ ನಂತರ ಈಗ ಇದು ಲೈಟಾಗಿ ಬ್ರೌನಿಷ್ ಕಲರ್ ಬಂದಿದೆ. ಅದಾದ ಮೇಲೆ ನಾನಿಲ್ಲಿ 7-8 ಒಣಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಕಮ್ಮಿ ಇರುವಂಥ ಮೆಣಸಿನ್ಕಾಯಿ. ಸೊ ಅದನ್ನು ಸಹ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಾನು ಆಗಲೇ ಹೇಳಿದ ಹಾಗೆ ನಾನು ಇದನ್ನು ಲೋ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಈ ಮೆಣಸಿನಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಜಾಸ್ತಿ ಏನಾದರೂ ಫ್ರೈ ಮಾಡಿಕೊಂಡ್ರೆ ಮುಂಚೆನೇ ಕಡಲೆಬೇಳೆ ಸೊಸ್ತಿ ಇದೋಗ್ಬಿಡುತ್ತೆ. ಬೇಕಿದ್ರೆ ನೀವು ಅದನ್ನು ಎತ್ತಿಟ್ಕೊಂಡು ಸಹ ನೀವು ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಲೋ ಫ್ಲೇಮಲ್ಲಿ ನಿಧಾನವಾಗಿ ಒಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಟೈಮ್ನ ತಗೊಳುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಇದನ್ನು ಬೇಗನೂ ಸಹ ಮಾಡ್ಕೋಬೋದು. ಜೊತೆಗೆ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ತುಂಬ ರುಚಿಯಾಗಿರುತ್ತೆ. ರೊಟ್ಟಿಗಂತೂ ಸಖತ್ತಾಗಿರುತ್ತೆ. ದೋಸೆಗೂ ಸಹ ನೀವು ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಮನೆಯಲ್ಲಿ ತರಕಾರಿಗಳು ಇಲ್ಲದಾಗ ಅಥವಾ ಸೊಪ್ಪು ಕಾಳು ಈ ಥರ ಇಲ್ಲದಾಗ ದಿಢೀರಾಗಿ ಈ ಥರ ಒಂದು ಖಾರ ಖಾರವಾಗಿ ತಿನ್ನಬೇಕು ಬಾಯಿಗೆ ಅನಿಸಿದಾಗ ನೀವು ಈ ಥರ ಈರುಳ್ಳಿ ಚಟ್ನಿನ ಪ್ರಿಪೇರ್ ಮಾಡ್ಕೋಬೋದು. ನೀನು ನೋಡ್ತಾ ಇದ್ದರೆ ಇದು ಲೈಟಾಗಿ ಹಾಗೆ ಮೆಣಸಿನ್ಕಾಯಿನೂ ಸಹ ಚೆನ್ನಾಗಿ ಫ್ರೈ ಆಗಿದೆ. ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ? ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆತ ಆಗೋದನ್ನ ಮಾತ್ರ ಮರಿಬೇಡಿ. ನನಗೂ ಸಹ ಸಪೋರ್ಟ್ ಮಾಡಿ. ನಾನು ಈ ಥರ ಮುಂದೆ ಒಳ್ಳೆಯ ರೆಸಿಪಿಗಳನ್ನ ಹಾಗೆ ಲಾಗ್ಗಳನ್ನ ಕುಕಿಂಗ್ ಹೆಲ್ತ್ ಟಿಪ್ಸ್ ಬ್ಯೂಟಿ ಟಿಪ್ಸ್ನೆಲ್ಲ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತೀನಿ. ನೋಡಿ, ಈಗ ಇದು ಫ್ರೈ ಆಗಿದೆ. ಇದಾದ ನಂತರ ನಾನು ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಈರುಳ್ಳಿನ 2 ದೊಡ್ಡ ಕ್ವಾಂಟಿಟಿ ಈರುಳ್ಳಿನ ತೊಗೊಂಡಿದ್ದೀನಿ. ನಾವು ಈರುಳ್ಳಿ ಚಟ್ನಿ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ಕ್ವಾಂಟಿಟೀಲಿ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಜಸ್ಟ್ 1 ಮಿನಿಟ್ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಬ್ರೌನಿಷ್ ಕಲರ್ ಬರೋದು ಸಹ ಬೇಡ. ಲೈಟಾಗಿ 1 ನಿಮಿಷ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಈಗ ನಾನು ಈರುಳ್ಳಿ ನೋಡಿ ಫ್ರೈ ಆಗಿದೆ. ಈ ಸ್ಟೇಜಲ್ಲಿ ಫ್ರೈ ಆದರೆ ಸಾಕು. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಫ್ಲೇಮ್ನ ಆಫ್ ಮಾಡಿದ ನಂತರ ನಾನು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ನಾನಿಲ್ಲಿ 1/3 ಇಂಚಿನಷ್ಟು ಶುಂಠಿ, ಜೊತೆಗೆ ನಾನಿಲ್ಲಿ ಕರಿಬೇವು ಪ್ಲಸ್ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಏನು ಬಿಸಿ ಇರುತ್ತಲ್ವ, ನಾನು ಫ್ರೈ ಮಾಡಿಬಿಟ್ಟಿರೋ ಬಿಸಿಲೇ ಇವು ಚೆನ್ನಾಗಿ ಬಾಡ್ಕೊಂಡ್ರೆ ಆಯಿತು. ಹಸಿ ಇದ್ದರೆ ಇನ್ನೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಇದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿದಮೇಲೆ ನಾನು ಇದಕ್ಕೆ ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡರ್ನ ನಾನಿಲ್ಲಿ ಸ್ವಲ್ಪ ಅದು ಬಿಸಿ ಇರುತ್ತಲ್ವ, ಆ ಬಿಸಿಗೆ ಅದು ಬೆಚ್ಚಗಾದರೆ ಸಾಕು.
ಸೊ ಹಾಗಾಗಿ ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಧನಿಯಾ ಪೌಡ್ರು ಬದಲಾಗಿ ನೀವು ನಮ್ಮ ಮುಂಚೆನೇ ಏನು ಹುರ್ಕೊಂಡ್ವಲ್ಲ ಜೀರಿಗೆ ಹಾಗೆ ಮೆಂತ್ಯಕಾಳು ಆ ಸ್ಟೇಜಲ್ಲಿ ನೀವು ಒಂದು ಕಾಲು ಚಮಚದಷ್ಟು ಧನಿಯಾ ಕಾಳು ಸಹ ನೀವು ಹುರ್ಕೋಬೋದು. ನೀವು ನೋಡ್ತಾ ಇದ್ದೀರಾ, ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಸಹ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಾಂದ್ರೆ ನೀವು ಮುಂಚೆನೇ ಹುಣಸಿನ ಗೊಜ್ಜನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ಲ ಫ್ರೀಜರಲ್ಲಿ, ನೀವು ಅದನ್ನು ಸಹ ಯೂಸ್ ಮಾಡ್ಕೋಬೋದು. ನೋಡಿ ಸ್ವಲ್ಪ ಹುಣಸೆಹಣ್ಣು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ್ದ ನಂತರ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದಕ್ಕೆ ಸ್ವಲ್ಪ ಧನಿಯ ಪೌಡ್ರನ್ನ ನಾನು ಆಗಲೇ ಹೇಳ್ದಾಗೆ ಧನಿಯ ಪೌಡ್ರನ್ನ ಸಹ ಆ್ಯಡ್ ಮಾಡ್ಕೊಳ್ತೀನಿ. ಧನಿಯ ಪುಡಿನ ಆ್ಯಡ್ ಮಾಡಿದ ನಂತರ ನಾನು ಇಲ್ಲಿ ಮಸಾಲೆನ ಮಿಕ್ಸ್ ಮಾಡಿ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಇದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಇದು ಯಾವ ಥರ ಕ್ವಾಂಟಿಟಿಲಿ ಅಂದರೆ ಯಾವ ಥರ ಪೇಸ್ಟ್ ಮಾಡ್ಕೋಬೇಕು ಅಂತಂದರೆ ಇದನ್ನು ಈಗ ನೋಡಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡಿದ್ದ ನಂತರ ನಾನು ಇದಕ್ಕೆ ಸ್ವಲ್ಪ ಕ್ವಾಂಟಿಟಿಲಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಆ್ಯಡ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಕ್ವಾಂಟಿಟಿಲಿ ನಾನು ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಕಚ್ಚಪಚ್ಚ ಅಂದರೆ ತರಿ ತರಿಯಾಗಿ ರುಬ್ಕೊಳ್ತೀನಿ. ಈ ಥರ ರುಬ್ಬಿ ತೊಗೊಂಡಿದ್ದೀನಿ. ಇದನ್ನು ಪೂರ್ತಿಯಾಗಿ ನುಣ್ಣಗಾಗೋ ಥರ ರುಬ್ಕೋಬಾರ್ದು, ಯಾಕೆಂದರೆ ರೊಟ್ಟಿಗೆ ಆಗಲಿ ರೈಸ್ಗೆ ಆಗಲಿ ಚಪಾತಿ ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಸೊ ಈ ಥರ ನಾನು ತರಿ ತರಿಯಾಗಿ ರುಬ್ಬಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್ ಈಗ ಇದು ರುಬ್ಕೊಂಡಿದ್ದಾಗಿದೆ. ಫೈನಲಿ ಖಾರ ಖಾರವಾಗಿ ರುಚಿಯಾದಂಥ ಈರುಳ್ಳಿ ಚಟ್ನಿ ರೆಡಿಯಾಗಿದೆ. ಒಣಮೆಣಸಿನಕಾಯಿನಲ್ಲಿ ಯೂಸ್ ಮಾಡಿದ್ದೀನಿ, ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನೀವು ಒಮ್ಮೆ ಈ ಥರ ರೆಸಿಪಿ ನಮ್ಮ ಮನೇಲಿ ಟ್ರೈ ಮಾಡಿ ಹಾಗೆ ರುಚಿಯಾಗಿರುತ್ತೆ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ನೀವು ಇದನ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪದೊಂದಿಗೆ ಸರ್ವ್ ಮಾಡ್ಕೊಳ್ಳಿ. ಹಾಗೆ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ದೋಸೆ ಆಗಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ಮತ್ತೊಮ್ಮೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೂ ಸಹ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಿಗೋಣ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ರೆಸಿಪಿಗಳೊಂದಿಗೆ, ಎಲ್ಟೇಟಿಸ್ ಬ್ಯೂಟಿ ಟಿಪ್ಸ್ ಅಥವಾ ಡೈಲಿ ಲಾಗ್ಗಳೊಂದಿಗೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.